ನೀವು ನಿಂಬೆ ರಸ ಹಾಕಿ ಚಿತ್ರಣ ಮಾಡಿರ್ತೀರಾ ಅಥವಾ ಮಾವಿನಕಾಯಿ ಹಾಕಿ ಚಿತ್ರಣ ಮಾಡಿರ್ತೀರಾ? ಆದರೆ ಇವತ್ತು ನಾನು ಹುಣಸೆಹಣ್ಣಿನ ರಸ ಹಾಕಿ ಚಿತ್ರಣ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೇನೆ. ಈ ಹುಣಸೆಹಣ್ಣಿನ ಚಿತ್ರಣಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2-3 ಟೀ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಉದ್ದಿನಬೇಳೆ, 1.5 ಟೀ ಸ್ಪೂನ್ ಕಡಲೆಬೇಳೆ, 2-3 ಟೀ ಸ್ಪೂನ್ ಶೇಂಗಾ ಅಥವಾ ಕಡಲೆಬೀಜ, 2 ಟೀ ಸ್ಪೂನ್ ಅಷ್ಟು ಅರಿಶಿನ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಕ್ಕ ಬಟ್ಟಲಷ್ಟು ಹುಣಸೆಹಣ್ಣಿನ ರಸ, 2 ಟೀ ಸ್ಪೂನ್ ಅಷ್ಟು ಬೆಲ್ಲ, ಸ್ವಲ್ಪ ಕರಿಬೇವು ಸೊಪ್ಪು, 3-4 ಒಣಮೆಣಸಿನಕಾಯಿ, 4-5 ಉದ್ದುದ್ದಾಗಿ ಹೆಚ್ಚಿಟ್ಕೊಂಡ ಹಸಿಮೆಣಸಿನಕಾಯಿ, 1 ಕಡಾಯಿ ಕಾಯಲು ಇಟ್ಟು ಅದಕ್ಕೆ 2-3 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಅದು ಚಟಪಟ ಅಂದ ನಂತರ ಅದಕ್ಕೆ 2-3 ಟೀ ಸ್ಪೂನ್ ಅಷ್ಟು ಶೇಂಗಾ ಅಥವಾ ಕಡಲೆ ಬೀಜ, 2 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1.5 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ತಾಳಿಸಿ. ನಂತರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 2 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಇಂಗು ಹಾಕಿ ಕೈಯಾಡಿಸಿ. ಈಗ ಹುಣಸೆಹಣ್ಣಿನ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಬೆಲ್ಲ ಕರಗಿದ ನಂತರ ಗ್ಯಾಸ್ ಆಫ್ ಮಾಡಿ. ಹುಣಸೆಹಣ್ಣಿನ ರಸ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಈ ಚಿತ್ರನ ಹುಳಿ ಹುಳಿಯಾಗಿದ್ರೇ ಸಖತ್ ಟೇಸ್ಟಿಯಾಗಿರುತ್ತೆ. ಈ ಒಗ್ಗರಣೆ ಸ್ವಲ್ಪ ಆರಿದ ಮೇಲೆ ಅನ್ನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಅನ್ನ ಸ್ವಲ್ಪ ಉದುರುದ್ರಾಗೇನೆ ಮಾಡ್ಕೊಳ್ಳಿ, ಹಾಗಿದ್ರೇ ಸೂಪರ್ ಆಗಿರುತ್ತೆ. ನಾವಿಲ್ಲಿ 1 ಪಾವಷ್ಟು ಅಕ್ಕಿ ತೆಗೆದುಕೊಂಡಿದ್ದೇವೆ. ನೀವು 1 ಪಾವಷ್ಟು ಅಕ್ಕಿ ತೆಗೆದುಕೊಳ್ತಿದ್ರೆ ನಾವು ಹೇಳಿರೋ ಎಲ್ಲ ಕ್ವಾಂಟಿಟೀಸ್ ಕರೆಕ್ಟಾಗಿದೆ. ಹೀಗೆ ಮಾಡಿದರೆ ಸಿಹಿ ಸಿಹಿಯಾದ ಹುಳಿ ಹುಳಿಯಾದ ಹುಣಸೆಹಣ್ಣಿನ ಚಿತ್ರಾನ್ನ ಸವಿಯಲು ಸಿದ್ಧ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.